ಬಿಜೆಪಿ ಕಾರ್ಯಕರ್ತರಿಗೆ ವಿಜಯೇಂದ್ರ ಅಭಯ ಕಾರ್ಯಕರ್ತರ ಪರ ದ್ವನಿ ಎತ್ತಿದ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಈಶ್ವರ್ ಬಿ ವೈ ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಬಳಿಕ ಬಿಜೆಪಿ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸು ಬಿಜೆಪಿ ಕಾರ್ಯಕರ್ತರಲ್ಲಿ ಮಿಂಚಿನ ಸಂಚಲನ ಬಿಜೆಪಿ ಕಾರ್ಯಕರ್ತರಲ್ಲಿ ಹೊಸ ಗುರಿ ಏನನ್ನಾದರೂ ಈ ಬಾರಿ ಸಾಧಿಸಲೇಬೇಕು ವಿಜಯಣ್ಣ ಅವರೇ ಅನ್ನೋ ಛಲ ವಿಜಯಣ್ಣ ಏನನ್ನಾದರೂ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ಇದ್ಯಾವುದು ಕೂಡ ಹುಸಿಯಾಗಲಿಲ್ಲ ಅನ್ನ ಬೆಂದೈತ ನೋಡಕ್ಕೆ ಒಂದೇ ಒಂದು ಅಕ್ಕಿ ಕಾಳು ಸಾಕು ಈ ಕಾರ್ಯಕರ್ತರ ನಂಬಿಕೆಯನ್ನು ವಿಜೇಂದ್ರ ಹೇಗೆ ಉಳಿಸ್ಕತಾರೆ ಅನ್ನೋದಕ್ಕೂ ಇದೊಂದೇ ಉದಾಹರಣೆ ಸಾಕು ಬಿ ಜೆ ಪಿ ಕಾರ್ಯಕರ್ತರಿಗೆ ಆಗುತ್ತಿರುವಂಥ ಅನವಶ್ಯಕ ಗೊಂದಲ ಕಿರುಕುಳ ಸಮಸ್ಯೆಗಳನ್ನ ತಡೆಗಟ್ಟುವುದಕ್ಕಾಗಿ ಕಂಟ್ರೋಲ್ ರೂಮ್ ನಮ್ಮ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡ್ತೀರಾ ನೀವು ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಕಾರ್ಯಕರ್ತರ ವಿರುದ್ಧ ಕೇಸ್ ಹಾಕಿಸ್ತೀರಾ ಬಿ ಜೆ ಪಿ ಕಾರ್ಯಕರ್ತರು ಮಾಡ್ತಿರುವ ತಪ್ಪಾದರೂ ಏನೋ ಅನವಶ್ಯಕವಾಗಿ ದುರ್ಬಳಕೆ ಅಧಿಕಾರದ್ದು ಕಂಟ್ರೋಲ್ ರೂಮನ್ನು ಸ್ಥಾಪಿಸ್ತೀವಿ ಅಂತ ವಿಜಯೇಂದ್ರ ಘೋಷಿಸಿದ್ದಾರೆ ಹೀಗಾಗಿ ಕಾರ್ಯಕರ್ತರಲ್ಲಿ ಮತ್ತಷ್ಟು ಹೊಸ ಸಂಚಲನ ಆದರೆ ವಿಜಯೇಂದ್ರ ಅವರು ಹೇಳಿದರ ಮಾತನ್ನು ಕಾರ್ಯಕರ್ತರ ಗಮನವಾಗಿ ತೆಗೆದಿಟ್ಕೋಬೇಕು ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಮಾಡುವಂಥ ಎಲ್ಲ ಕೆಲಸಗಳಿಗೂ ವಿಜಯನರವ್ರ ಬೆಂಬಲ ಇರುತ್ತೆ ಇದನ್ನು ಕರೆಕ್ಟಾಗಿ ಗಮನದಲ್ಲಿಟ್ಕೊಳ್ಳಿ ವಿಜಯಣ್ಣ ಅವರೇ ವಿಜಯಣ್ಣ ಅವರೇ ಅಂತ ಇರೋ ಇರೋಬರನ್ನ ಎಡವಟ್ಟು ಮಾಡ್ಕೊಂಡ್ರೆ ವಿಜಯಣ್ಣ ಕೂಡ ಅದನ್ನು ಕ್ಷಮಿಸಲ್ಲ ಹೀಗಾಗಿ ಅವರ ಸಪೋರ್ಟನ್ನು ಪಾಸಿಟಿವ್ ಆಗಿ ತಗೋಬೇಕು ಅವರ ಸಟ್ ಸಪೋರ್ಟನ್ನು ಅತಿರೇಕದಿಂದ ತೆಗೆದುಕೊಳ್ಳಬಾರದು ಎಸ್ ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿರುವ ಬಿಜೆಪಿ ಕಾರ್ಯಕರ್ತರನ್ನು ಪೊಲೀಸರ ಕಿರುಕುಳದಿಂದ ರಕ್ಷಿಸಲು ಹಾಗೂ ಕಾನೂನಿನ ನೆರವನ್ನು ನೀಡಲು ಕಂಟ್ರೋಲ್ ರೂಮ್ ತೆರೆಯುವ ಬಗ್ಗೆ ನಿರ್ಧರಿಸಲಾಗುವುದು ಅಂತ ಪಿಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಹೇಳಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವಂಥ ವಿಜೇಂದ್ರ ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿರುವ ನಮ್ಮ ಬಿಜೆಪಿ ಕಾರ್ಯಕರ್ತರನ್ನು ಗುರಿಯಾಗಿಟ್ಟುಕೊಂಡು ಪೊಲೀಸರು ಕಿರುಕುಳ ನೀಡುತ್ತಿರುವ ಬಗ್ಗೆ ದೂರುಗಳು ಕೇಳಿ ಬರ್ತಿವೆ ಸಾಮಾಜಿಕ ಜಾಲತಾಣ ಸೇರಿದಂತೆ ಯಾವುದೇ ವೇದಿಕೆಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ಧೋರಣೆ ವಿರುದ್ಧ ಹಾಗೂ ಸರ್ಕಾರದ ವೈಫಲ್ಯಗಳ ಕುರಿತು ದನಿ ಎತ್ತಲು ಕಾರ್ಯಕರ್ತರು ಯಾವುದಕ್ಕೂ ಅಂಜಬೇಕಿಲ್ಲ ಎದೆಗುಂದಬೇಕಿಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ಹೀಗಾಗಿ ನಮ್ಮ ಕಾರ್ಯಕರ್ತರನ್ನು ಗುರಿಯಾಗಿಟ್ಟುಕೊಂಡು ಪೊಲೀಸರು ಕಿರುಕುಳ ನೀಡುತ್ತಿರುವ ಬಗ್ಗೆ ದೂರುಗಳು ಕೇಳಿಬರ್ತಿವೆ ಇಂಥದ್ದೇನಾರ ಪರಿಸ್ಥಿತಿ ಬಂದರೆ ಅದರ ವಿರುದ್ಧ ದನಿ ಎತ್ತೋಕೋಸ್ಕರ ಕಂಟ್ರೋಲ್ ರೂಮನ್ನು ಕಾರ್ಯಕರ್ತರಿಗೆ ತೊಂದರೆ ಆಯಿತು ಅಂದರೆ ಕಂಟ್ರೋಲ್ ರೂಮಲ್ಲಿ ಗೊತ್ತಾ ರಾಜ್ಯ ಹಾಗೂ ಜಿಲ್ಲೆಯ ಪಕ್ಷದ ಕಚೇರಿಗಳಲ್ಲಿ ಕಾನೂನು ನೆರವಿಗಾಗಿ ದಿನದ ಇಪ್ಪತ್ನಾಲ್ಕು ಗಂಟೆಯು ಕಾರ್ಯನಿರ್ವಹಿಸುವ ಕಂಟ್ರೋಲ್ ರೂಮ್ ತೆರೆಯಲು ನಿರ್ಧರಿಸಲಾಗಿದೆ ಅಂತ ವಿಜಯೇಂದ್ರ ಅವರು ಹೇಳಿದ್ದಾರೆ ಎಸ್ ವೀಕ್ಷಕರೇ ಇದು ವಿಜಯನ್ ಅವ್ರ ಕಾರ್ಯಕರ್ತರ ಪರವಾಗಿ ಪಕ್ಷದ ಪರವಾಗಿ ಸತ್ಯದ ಪರವಾಗಿ ನ್ಯಾಯದ ಪರವಾಗಿ ಹಂಗೆ ಅಂದ್ಬಿಟ್ಟು ಇನ್ಯಾವುದನ್ನು ಏನನ್ನು ಎಡವಟ್ ಮಾಡ್ಕೊಬೋದ್ರೆ ಬೆಂಬಲಿಸಲ್ಲ ವಿಜಯನ್ ಅವರು ನಿಲ್ತಾರೆ ಅನ್ನೋದಕ್ಕೆ ಸಾಕ್ಷಿ ಈ ಕಂಟ್ರೋಲ್ ರೂಮ್ ಕಾನ್ಸೆಪ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು